Hello students, from today onwards I will give a complete analysis of previous SSLC annual question papers and also upcoming model question papers. So totally you will get a complete answers for those questions. I request you, don't forget to subscribe our channel for my latest. Here is the September 2020 SSLC question paper. So we will discuss related answers for those questions one by one. Nodi, illi September 2020 question paper anna nanu analysis madidane. So adalli first question nodi, read the given conversation and choose the correct infinitive. Prakurti, how are you Sushila? Sushila, I am fine, thank you. ಈ ರೀತಿ ಒಂದು ಕನ್ವರ್ಸೇಷನ್ ಕೊಟ್ಕೋತ ಬಂದಿದ್ದಾರೆ. ಸೊ ಇದರಲ್ಲಿ ಏನು ಅಂತಂದ್ರೆ ಇನ್ಫೈನೈಟಿವ್ ಅನ್ನ ಫೈನೈಟ್ ಮಾಡ್ಬೇಕಾಗತ್ತೆ. ಇನ್ಫೈನೈಟಿವ್ ಅಂದ್ರೆ ಹೇಗೆ ಅಂತಂದ್ರೆ ಇನ್ಫೈನೈಟಿವ್ ಟೂ ಇರುತ್ತೆ, ಟಿ ಒ ಟೂ. ಟೂ ಮುಂದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವಿ ಒನ್ ಬರಬೇಕು. ವಿ ಒನ್ ಅಂದ್ರೆ ವರ್ಬ್ ಒನ್ ಬರಬೇಕು. ಅಂತಹ ಆನ್ಸರ್ ಅನ್ನ ನಾಲ್ಕು ಆನ್ಸರ್ದಲ್ಲಿ ಯಾವ್ದು ಸೂಟೇಬಲ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ. ನಾವು ಆಪ್ಷನ್ಸ್ ನೋಡೋಣ. ಫಸ್ಟ್ ಒನ್ ಏನಿದೆ, ಡಿಡ್ ಇದೆ, ಸರಿ ಒಂದಲ್ಲ. ಸೆಕೆಂಡ್ ಒನ್ ಪ್ಲಾನಿಂಗ್ ಇದೆ, ಆಗಲ್ಲ. ಥರ್ಡ್ ಒನ್ ನೋಡಿ, ಟು ಸಿ. ಫೋರ್ತ್ ಒನ್ ನೋಡಿ, ಗೋ ಇದೆ. ಸೊ ಸಿ ಮತ್ತು ಡಿದಲ್ಲಿ ಯಾವುದೋ ಒಂದು ಆನ್ಸರ್ ಇದೆ. ಸೊ ಅದನ್ನು ಅಲ್ಲಿ ವಾಕ್ಯದಲ್ಲಿ ಯಾವ ರೀತಿ ಹೊಂದುತ್ತೆ ಅನ್ನೋದನ್ನ ನೋಡಿಕೊಂಡು ಅದರ ಮೇಲೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಕನ್ವರ್ಸೇಷನ್ದಲ್ಲಿ ಇದೆ ನೋಡಿ, ಸುಶೀಲಾ ನೋ ಬಟ್ ಐ ಆಮ್ ಪ್ಲಾನಿಂಗ್ ಟು ಸಿ ದ ಸೆಕೆಂಡ್ ಓ ಡಿ ಐ ಆಟ್ ಚಿನ್ನಸ್ವಾಮಿ ಸ್ಟೇಡಿಯಂ ದಿಸ್ ಸ್ಯಾಟರ್ಡೇ. ಟು ಸಿ, ನಮ್ಮ ರೂಲ್ ಪ್ರಕಾರ ಟೂ ಮುಂದೆ ವಿ ಒನ್ ಬರ್ಬೇಕು ಅಂತ ಹೇಳಿದ್ದೆ ನಾನು. ಟೂ ಮುಂದೆ ವಿ ಒನ್ ಬಂದಿದೆ ನೋಡಿ, ಸಿ ಅಂದ್ರೆ ಅದು ವಿ ಒನ್. ಇನ್ನು ಗೋ ಯಾಕಾಗಲ್ಲ ಅಂತಂದ್ರೆ, ಗೋ ಕೂಡ ವಿ ಒನ್ ಅನ್ನೇ, ಆದ್ರೆ ಯಾಕಾಗಲ್ಲ ಅಂತಂದ್ರೆ ಅಲ್ಲಿ ನೋಡಿ ಪ್ರಕೃತಿ ಗುಡ್, ಪ್ಲೀಸ್ ಗೋ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ. ಪ್ಲೀಸ್ ಟು ಗೋ ಅನ್ನಲ್ಲ, ಪ್ಲೀಸ್ ಗೋ ಸರಿಯಾದ ಉತ್ತರ ಇದೆ. ಸೊ ಅದಕ್ಕಾಗಿ ಟೋಟಲಿ ದ ರೈಟ್ ಆನ್ಸರ್ ಈಸ್ ಟು ಸಿ. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಅಂದ್ರೆ ಲಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ ಎಸ್ ಎಲ್ ಸಿ ಅಲ್ಲಿ. ಸೊ ಅವಾಗ ನೀವು ಏನ್ ಟಾರ್ಗೆಟ್ ಮಾಡ್ಬೇಕಂದ್ರೆ ಹೋಲ್ ಕನ್ವರ್ಸೇಷನ್ ಫಸ್ಟ್ ಓದ್ಕೋಬೇಕು. ಸೆಕೆಂಡ್ ಒನ್ ಏನು ಅಂತಂದ್ರೆ, ಆ ಹೋಲ್ ಕನ್ವರ್ಸೇಷನ್ ಅಲ್ಲಿ ಕೆಲವೊಂದು ಕನ್ವರ್ಸೇಷನ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದನ್ನ ನೀವು ಟಾರ್ಗೆಟ್ ಮಾಡಬೇಕು. ಸೊ ಇಲ್ಲಿ ಯಾವ್ದು ಅಂಡರ್ಲೈನ್ ಮಾಡಿದಾರೆ ನೋಡಿ, ವಿವೇಕ್ ಅಂತ ಅಂಡರ್ಲೈನ್ ಮಾಡಿದಾರೆ ನೋಡಿ ಅಲ್ಲಿ. ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಇದನ್ನ ಟಾರ್ಗೆಟ್ ಮಾಡಿ ಅಂಡರ್ಲೈನ್ ಮಾಡಿದ್ದಾರೆ ಅವರು. ಸೊ ಅದಕ್ಕೆ ನೀವು ಸೂಟೇಬಲ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಬರೀಬೇಕಾಗತ್ತೆ. ಸೊ ಯಾವ್ಯಾವ ನೋಡೋಣ, ರಿಕ್ವೆಸ್ಟ್ ಇದೆ, ಅಡ್ವೈಸ್, ಆಫರಿಂಗ್ ಹೆಲ್ಪ್, ದೆನ್ ಅಕ್ಸೆಪ್ಟಿಂಗ್. ಸೊ ಇನ್ ದ್ಯಾಟ್ ಕ್ವಶನ್ ಪ್ಲೀಸ್ ಇಸ್ ದೇರ್, ಪ್ಲೀಸ್ ಇದೆ ನೋಡಿ ಅಲ್ಲಿ. ಅದಕ್ಕಾಗಿ ಅದು ಆನ್ಸರ್ ಏನಾಗುತ್ತೆ ಅಂತಂದ್ರೆ ರಿಕ್ವೆಸ್ಟ್. ಬಹುತೇಕ ಸಂದರ್ಭಗಳಲ್ಲಿ ಪ್ಲೀಸ್ ಇತ್ತಂತಂದ್ರೆ ಅಲ್ಲಿ ರಿಕ್ವೆಸ್ಟ್ ಸೂಟೇಬಲ್ ಆನ್ಸರ್ ಆಗುತ್ತೆ. ಥರ್ಡ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಸೂಟೇಬಲ್ ಮಾಡೆಲ್ ಆಕ್ಸಿಲರಿ. ಆಕ್ಸಿಲರಿ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಕ್. ಸೊ ಯಾವ್ಯಾವ ಬರ್ತಾರೆ ನೋಡೋಣ. ಮಾಡೆಲ್ ಆಕ್ಸಿಲರಿ ಕ್ಯಾನ್ ಇದೆ, ಮೇ, ಮಸ್ಟ್, ಮೈಟ್, ಶಾಲ್, ಶುಡ್, ಲೈಕ್ ದಟ್. ಸೊ ಇದರಲ್ಲಿ ಸೂಟೇಬಲ್ ಆಪ್ಷನ್ ಯಾವುದು ಅಂತ ನೋಡಬೇಕಾಗುತ್ತೆ. ಸೊ ಕ್ವಶನ್ ಏನಿದೆ, ಬೀಯಿಂಗ್ ದ ಸಿಟಿಜನ್ಸ್ ಆಫ್ ಇಂಡಿಯಾ ವಿ ಡ್ಯಾಶ್ ಕೀಪ್ ಅವರ್ ಕಂಟ್ರಿ ಕ್ಲೀನ್ ಅಂಡ್ ಟೈಡಿ. ಇದರ ಅರ್ಥ ಕನ್ನಡದಲ್ಲಿ, ಭಾರತೀಯ ನಾಗರಿಕರಾದ ನಾವು ನಮ್ಮ ದೇಶವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ 100% ನಾವು ಭಾರತ ನಾಗರಿಕರಿಗೆ ಇದನ್ನ ಮಾಡಲೇಬೇಕಾಗತ್ತೆ. 100% ಅದು ಬಂದಾಗ ಅಲ್ಲಿ ನಾವು ಮಸ್ಟ್ ಅನ್ನ ಬಳಸ್ಬೇಕಾಗತ್ತೆ. ಕ್ಯಾನ್ ಇರ್ಬೋದು, ಮೇ ಇರ್ಬೋದು, ಮೈಟ್ ಇರ್ಬೋದು. ಸೊ 50-50 ಅಂದ್ರೆ 50 ಆಗ್ಬೋದು, 50% ಆಗಲ್ಲ.
ಸೊ ಮಸ್ಟ್ ಅಂತ ಬಂದರೆ 100% ಹಾಗೆ ಆಗಲಿ. ಸೊ ಅದಕ್ಕಾಗಲಿ ಸರಿಯಾದ ಉತ್ತರ. ಫಿಫ್ತ್ ಒನ್, ದಿಸ್ ಕ್ವಶನ್ ಈಸ್ ಅಬೌಟ್ ಕೊಲೊಕೇಟಿವ್ ವರ್ಡ್. ಕೊಲೊಕೇಶನ್ ವರ್ಡ್ ಇರ್ತವೆ ನೋಡಿ, ಮಾರ್ಚ್ ಪಾಸ್ಟ್. ಸೊ ಸರಿಯಾದ ಉತ್ತರ ಯಾವುದಾಗತ್ತಲ್ಲಿ? ರೈಟ್ ಆನ್ಸರ್ ಮಾರ್ಚ್ ಪಾಸ್ಟ್. ಫೋಟೋ ಸ್ಟುಡಿಯೋ, ದೆನ್ ಟ್ವಿಂಕ್ಲಿಂಗ್ ಸ್ಟಾರ್, ಹೀಗೆ ಸಾಕಷ್ಟು ರೀತಿಯ ಕೊಲೊಕೇಟಿವ್ ವರ್ಡನ್ನು ಹೇಳ್ಬೋದು. ಸಿಕ್ಸ್ತ್ ಒನ್, ವೀಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟೂ ಸಿಲೆಬಲ್ಸ್. ಸೊ ಸಿಲೆಬಲ್ಸ್ ಅಂತಂದರೆ ಅಲ್ಲಿ ವೋವೆಲ್ ಸೌಂಡ್ ಎಷ್ಟು ಸಲ ಬರುತ್ತೆ ಆ ಕೊಟ್ಟಂಥ ವರ್ಡ್ದಲ್ಲಿ, ಅದರ ಮೇಲೆ ನಾವು ಸಿಲೆಬಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಔಟ್ ಸಿಲೆಬಲ್ ಬೇಸ್ಡ್ ಆನ್ ವೋವೆಲ್ ಸೌಂಡ್. ಹಂಗಾದರೆ ನೋಡೋಣ. ಸೊ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಎರಡು ಸಿಲೆಬಲ್ ಹೊಂದಿರತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒಂದು ನೋಡೋಣ, ಆನ್ಸರ್. ಯಾ ಆ ಒಂದು, ಸ ಅ ಎರಡು, ರ ವ್ಯಂಜನಗತೆ ಬಿಟ್ಬಿಡಿ. ಸೊ ದಿಸ್ ವರ್ಡ್ ಹ್ಯಾಸ್ ಟೂ ಸಿಲೆಬಲ್. ಇವು ಮೂರು ಯಾಕಾಗಲ್ಲ ನೋಡೋಣ. ಹೋಮೋಫೋನ್, ಓ ಓ ಒಂದು, ಮೋ ಓ ಎರಡು, ಓ ಮೂರು, ನ ವ್ಯಂಜನಗತೆ ಬಿಟ್ಬಿಡಿ. ಟೋಟಲಿ ತ್ರೀ ಸಿಲೆಬಲ್. ಸ್ಕೂಲ್, ಹೂ ಹೂ ಲ ವ್ಯಂಜನಗತೆ ಬಿಟ್ಬಿಡಿ, ಅಂದರೆ ಇಟ್ ಹ್ಯಾಸ್ ಒನ್ ಸಿಲೆಬಲ್ ಸ್ಕೂಲ್. ಯೆಸ್ಟರ್ಡೇ, ಎ ಒಂದು, ಸ್ಟ ಅ ಎರಡು, ಲ ಬಿಟ್ಬಿಡಿ, ಡೇ ಮೂರು. ಸೊ ಯೆಸ್ಟರ್ಡೇ ಹ್ಯಾಸ್ ತ್ರೀ ಸಿಲೆಬಲ್. ರೈಟ್ ಆನ್ಸರ್ ಈಸ್ ಆನ್ಸರ್, ಇಟ್ ಹ್ಯಾಸ್ ಟೂ ಸಿಲೆಬಲ್. ಕ್ವಶನ್ ನಂಬರ್ ಸೆವೆನ್, ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಫಾಲೋವಿಂಗ್. ಎ ಟೈಪ್ ಆಫ್ ಸ್ಮಾಲ್ ಡೀರ್ ವಿಚ್ ಹ್ಯಾಸ್ ಲಾರ್ಜ್ ಬ್ಯೂಟಿಫುಲ್ ಐಸ್. ಸೊ ರೈಟ್ ಆನ್ಸರ್ ಏನಿಲ್ಲಿ? ಗ್ಯಾಜಿಲ್. ಈ ಪ್ರಶ್ನೆ ನೋಡಿ, ಗ್ಲೋಸರಿ ವರ್ಡ್ಸ್ನಾಗ ಇರುತ್ತಲ್ವಾ, ಅಲ್ಲಿದ್ದ ಒಂದು ಪ್ರಶ್ನೆನ ಕೇಳಿರ್ತಾರೆ, ಹೊರಗಿನ ಯಾವ ಪ್ರಶ್ನೆನೂ ಕೇಳಿರಲ್ಲ. ಸೊ ಇದು ಜೆಂಟಲ್ಮನ್ ಆಫ್ ರಿವೇನ್ ಮೀಡಿಯೋದಲ್ಲಿ ಬಂದಿದೆ ನೋಡಿ, ಗ್ಲೋಸರಿ ವರ್ಡ್ಸ್ ಚೆಕ್ ಮಾಡಿ, ಅಲ್ಲಿ ಇದು ಆನ್ಸರ್ ಇದೆ. ಗ್ಯಾಜಲ್, ಗ್ಯಾಜಲ್ ಅಂದರೆ ಜಿಂಕೆ ಅಂತ. ಕ್ವಶನ್ ನಂಬರ್ ಏಟ್, ದಿಸ್ ಕ್ವಶನ್ ಈಸ್ ಅಬೌಟ್ ಹೋಮೋಫೋನ್. ಹೋಮೋಫೋನ್ ಆರ್ ದ ವರ್ಡ್ಸ್, ದೇ ಹ್ಯಾವ್ ಸೇಮ್ ಸೌಂಡ್ ಬಟ್ ಡಿಫರ್ ಇನ್ ಮೀನಿಂಗ್. ಹೋಮೋಫೋನ್ ಅಂದರೆ ಏನಂತಂದರೆ ಸೌಂಡ್ ಸೇಮ್ ಇರುತ್ತೆ ಬಟ್ ಮೀನಿಂಗ್ ಡಿಫರ್ ಇರುತ್ತೆ. ಸೊ ಇದು ಕೊಟ್ಟಿದ್ದಾರೆ ನೋಡಿ ಹೋಮೋಫೋನ್. ಟೇಲ್ಸ್, ಟೇಲ್ಸ್, ದೇ ಹ್ಯಾವ್ ಸೇಮ್ ಸೌಂಡ್ ಬಟ್ ಡಿಫರ್ ಮೀನಿಂಗ್. ಸೊ ರೀಡ್ ದ ಕ್ವಶನ್ ಫಸ್ಟ್. ಮೈ ಗ್ರ್ಯಾಂಡ್ ಮದರ್ ನ್ಯೂ ಮೇನಿ ಟೇಲ್ಸ್. ಟಿ ಎ ಎಲ್ ಇ ಎಸ್ ರೈಟ್ ಆನ್ಸರ್ ಆಗುತ್ತೆ ಮೊದಲನೇದು. ಯಾಕೆ ಅಂತಂದರೆ ಟೇಲ್ಸ್ ಅಂದರೆ ಕಥೆಗಳು ಮೊದಲನೇದು. ಟಿ ಎ ಐ ಎಲ್ ಟೇಲ್ಸ್ ಅಂತಂದರೆ ಬಾಲಗಳು ಅಂತ ಅರ್ಥ ಆಗುತ್ತೆ. ವಿ ಶಿ ಟೋಲ್ಡ್ ಎವ್ರಿ ನೌ ಆ್ಯಂಡ್ ದೆನ್. ದ ಶೂಟಬಲ್ ಆನ್ಸರ್ ಈಸ್ ಟಿ ಎ ಎಲ್ ಇ ಎಸ್. ಟೇಲ್ಸ್ ಅಂದರೆ ಕಥೆಗಳು. ಕ್ವಶನ್ ನಂಬರ್ ನೈನ್, ರೈಟ್ ದ ಶೂಟೇಬಲ್ ಕ್ವಶನ್ ಟ್ಯಾಗ್. ಅಭಿನವ್ ಸ್ಕೋರ್ಡ್ ಅ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಆನ್ಸರ್ ಫಾರ್ ದಿಸ್, ಡಿಡಂಟ್ ಹಿ. ಕ್ವಶನ್ ನಂಬರ್ ಟೆನ್, ಆಕ್ಟಿವ್ ಟು ಪ್ಯಾಸಿವ್ ಇದೆ ನೋಡಿ, ಅಲ್ಲಿ ಮಾರ್ಕ್ ಮಾಡಿರತಕ್ಕಂಥದ್ದನ್ನು ಟಾರ್ಗೆಟ್ ಮಾಡೋಕ್ಕಾಗುತ್ತೆ. ದೇ ಆರ್ ಪ್ಲೇಯಿಂಗ್ ಕಬಡ್ಡಿ. ರೈಟ್ ಆನ್ಸರ್, ಕಬಡ್ಡಿ ಇಸ್ ಬೀಯಿಂಗ್ ಪ್ಲೇಡ್. ಕ್ವಶನ್ ನಂಬರ್ ನೈನ್, ಅಭಿನವ್ ಸ್ಕೋರ್ಡ್ ಅ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಸೊ ದಿಸ್ ಕ್ವಶನ್ ಈಸ್ ಅಬೌಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ಸ್ ಆರ್ ದ ಟ್ಯಾಗ್ ವಿಚ್ ಆರ್ ಆಸ್ಕ್ಡ್ ಫಾರ್ ದ ಕನ್ಫರ್ಮೇಷನ್ ಆಫ್ ದ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ಸ್ ಅಂತಂದರೆ ನಾವು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ತಿಳ್ಕೊಳ್ಳಿ, ಆ ಸ್ಟೇಟ್ಮೆಂಟ್ಗೆ ಕನ್ಫರ್ಮೇಷನ್ ಬೇಕಾದರೆ ನಾವು ಕ್ವಶನ್ ಟ್ಯಾಗ್ಸನ್ನು ಬಳಸ್ತೀವಿ. ಸೊ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್. ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸಿಂಪಲ್ ಪಾಸ್ಟಲ್ಲಿದೆ. ಸಿಂಪಲ್ ಪಾಸ್ಟ್ ರೂಲ್ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಭಿನವ್ ಇದೆ, ವಿ ಟು, ವರ್ಬ್ ಟು ಯಾವುದಿದೆ? ಸ್ಕೋರ್ಡ್. ದೆನ್ ಆಬ್ಜೆಕ್ಟು ಎ ಗೋಲ್ ಇನ್ ದ ಫುಟ್ಬಾಲ್ ಮ್ಯಾಚ್. ಸಿಂಪಲ್ ಪಾಸ್ಟ್ ಇದ್ದಾಗ ನಮ್ಮ ಕ್ವಶನ್ ಟ್ಯಾಗ್ ಫಾರ್ಮುಲಾ ಬರುತ್ತೆ, ಏನದು?
helping verb 2 plus not plus subject ಅದು ನೌನ್ ಇದ್ರೂ ಕೂಡ ಅದನ್ನ ನಾವು ಪ್ರೊನೌನ್ ಮಾಡಿ ಬರಿಬೇಕಾಗತ್ತೆ. ಸೊ ಸಿಂಪಲ್ ಫಾಸ್ಟ್ದಲ್ಲಿ ಅಲ್ಲಿ ನೋಡಿ ಕೊಟ್ಟಿರದಲ್ಲಿ ಮೇನ್ ವರ್ಬ್ ಅಷ್ಟೇ ಇದೆ, ಅಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಆಕ್ಸಿಲರಿ ವರ್ಬ್ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಆಕ್ಸಿಲರಿ ವರ್ಬ್ ಇದೆ, ಯಾವುದು ಸಿಂಪಲ್ ಫಾಸ್ಟ್ ಬರುತ್ತೆ ಡಿಡ್, ಅದನ್ನು ಬರ್ತಿದ್ರು ಡಿಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಯಾವುದಿದೆ ಅಲ್ಲಿ ಅಭಿನವ್ ಇದೆ, ಅಭಿನವ್ ಮೀನ್ಸ್ he, then you will put question mark. Final answer is didn't. Question number 10. This question is about passive voice. Question is, they are playing kabaddi. Nodi, kottirthakkanta sentence present continuous tense form nagide. So nivu en madbeku idanna, ಇದನ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಪ್ಯಾಸಿವ್ ವಾಯ್ಸ್ನ ಚೇಂಜ್ ಮಾಡಬೇಕಾದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ದ ಫಾರ್ಮುಲಾ ಈಸ್ ನ್ಯೂ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಈಸ್ ಆರ್ ಆಮ್ ಪ್ಲಸ್ ಬೀಯಿಂಗ್ ಪ್ಲಸ್ ವರ್ಬ್ 3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಇನ್ ದ ಗಿವನ್ ಸೆಂಟೆನ್ಸ್ subject is they, verb are, main verb play plus ing, object kabaddi. Answer for this, according to our formula, first we will write new subject, that is object. First now our formula pakkada enu barbeku, object anna barbeku, yavudalli kabaddi. Next enu barbeku, is or are antide. So ಇಲ್ಲಿ ಈಸ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ತಗೋಬೇಕು, ಯಾಕಂದ್ರೆ ಸಬ್ಜೆಕ್ಟ್ ಏನಿದೆ ಅಲ್ಲಿ ಕಬಡ್ಡಿ ಅಂತಿದೆ ಅಲ್ವಾ. ಸೊ ಸಿಂಗ್ಯುಲರ್ ಆಗಿರುವಂತ ನಾವು ಈಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆಸ್ ಪರ್ ಅವರ್ ಫಾರ್ಮುಲಾ ನೆಕ್ಸ್ಟ್ ವಿ ವಿಲ್ ಈಸ್ ಬೀಯಿಂಗ್ ಪ್ಲಸ್ ಪ್ಲೇ, ಅದು ವಿ 3 ಫಾರ್ಮ್ ಬರ್ಕೋಬೇಕು ಮೇನ್ ವರ್ಬ್ ಅಲ್ವಾ ಅಲ್ಲಿ. ಸೊ ಪ್ಲೇ ಪ್ಲೇಡ್ ಪ್ಲೇಡ್ ಅಂದರೆ ಪ್ಲೇಡ್ ಆಗತ್ತೆ ನೋಡಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ ವಿ ವಿಲ್ ಈಸ್ ಬೈ, ದೆನ್ ವಿ ವಿಲ್ ರೈಟ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಯಾವುದಿದೆ ಅದರಲ್ಲಿ ದೇ ಅಂತಿದೆ, ಅದರದ್ದು ಏನಾಗುತ್ತೆ ಪ್ಯಾಸಿವ್ ಫಾರ್ಮ್ದಲ್ಲಿ ದೆಮ್ ಆಗುತ್ತೆ. ದ ಫೈನಲ್ ಆನ್ಸರ್ ಈಸ್ ಕಬಡ್ಡಿ ಈಸ್ ಬೀಯಿಂಗ್ ಪ್ಲೇ.